ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್, ಯಾಕಂದರೆ ನೀವು ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ದಿದ್ದು ವೀಡಿಯೋ ಇದು. ನಾವು ಕೂಡ ತುಂಬಾ ವೇಟ್ ಮಾಡ್ತಿದ್ದಂಥ ದಿನ, ಯಾಕಂದರೆ ಸ್ವಾತಿ ಮದುವೆ ಆದಮೇಲಿಂದ ನಾವು ಎವ್ರಿ ಮಂತ್ ಅವ್ರನ್ನ ಇನ್ವೈಟ್ ಮಾಡ್ತಾಯಿದ್ವಿ, ಬಟ್ ಅವರಿಗೆ ರಜಾನೇ ಸಿಗ್ತಿರಲಿಲ್ಲ, ಬರೋಕ್ಕಾಗ್ತಾನೆ ಇರಲಿಲ್ಲ. ಫೈನಲಿ ಡಿಸೆಂಬರ್ ಮಂತಲ್ಲಿ ರಜಾ ತೊಗೊಂಡು ಸಡನ್ನಾಗಿ ನಂಗೆ ರಜಾ ಸ್ಯಾಂಕ್ಷನ್ ಆಗಿದೆ, ಬರ್ತಾಯಿದ್ದೀವಿ ಅಂತ ಕಾಲ್ ಮಾಡಿದರು. ಸೊ ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿ ಅವ್ರನ್ನ ಪಿಕ್ ಮಾಡೋಕ್ಕೆ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ತುಂಬ ದಿನಗಳಾದಮೇಲೆ ಜೊತೆಲಿ ಕಳೆಯೋ ಮೊಮೆಂಟ್ಸು, ಎಂಜಾಯ್ ಮಾಡ್ತಿರೋ ಅಂಥ ಕ್ಷಣಗಳು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ನೀವು ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಇನ್ನು ಮುಂದಿನ ಫ್ಯೂ ವ್ಲಾಗ್ಸ್ ಕೂಡ ಅವ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ನಾವು ಈರೋಡ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಅವರು ಟ್ರೈನಲ್ಲಿ ಬರ್ತಾ ಇದ್ದಾರೆ, ಇಲ್ಲೇ ಈ ಸ್ಟೇಷನಲ್ಲಿ ಇಳ್ಕೊತಾ ಇದ್ದಾರೆ. ಸೊ ನಾವು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಹೋಗಿ ಸ್ಟೇಷನಲ್ಲಿ ವೇಟ್ ಮಾಡೋಣ ಅಂತ ಹೊರಟಿದ್ದೀವಿ. ಟ್ರೈನ್ ಬರೋ ಟೈಮೆಲ್ಲ ಚೆಕ್ ಮಾಡಿದ್ವಿ, ಕರೆಕ್ಟಾಗಿ ಇನ್ ಟೈಮ್ಗೆ ಬಂದಿದ್ವಿ. ಸೊ ಅವ್ರು ಬರೋಕ್ಕೂ ಮುಂಚೆನೇ ಹೋಗಿ ವೇಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಹೋಗಿ ಒಂದು 10 ಮಿನಿಟ್ಸ್ ವೇಟ್ ಮಾಡಿದ ತಕ್ಷಣ ಟ್ರೈನ್ ಬಂತು. ಸೊ ತುಂಬಾ ಎಕ್ಸೈಟೆಡ್ ಇದ್ದಾರೆ ಅವರು ಕೂಡ, ಯಾಕಂದರೆ ತುಂಬ ದಿನಗಳಾದಮೇಲೆ ಅವರು ಔಟಿಂಗ್ ಬಂದಿದ್ದಾರೆ. ನಾವು ಕೂಡ ತುಂಬ ಅಂದರೆ ತುಂಬಾ ಖುಷಿಯಲ್ಲಿದ್ದೀವಿ. ಅವ್ರು ಬಂದಿದ್ದು ಆಲ್ರೆಡಿ ಲೇಟಾಗಿ ಹೋಗಿದ್ದರಿಂದ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರದಲ್ಲೇ ಜೂನಿಯರ್ ಕುಪ್ಪಣ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿ ಡಿನ್ನರ್ ಮಾಡಿಕೊಂಡು ನಾವು ಮನೆಗೆ ಬಂದಿದ್ದೀವಿ. ಮನೆಗೆ ಬಂದ ತಕ್ಷಣ ತುಂಬ ದಿನಗಳಾದಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಅಂತ, ಅವರು ಎಷ್ಟು ಜರ್ನಿ ಮಾಡಿ ಟಯರ್ಡ್ ಆಗಿದ್ರು ಕೂಡ ಒಂದು ಅಷ್ಟೊತ್ತು ಕೂತ್ಕೊಂಡು ಹರಟೆ ಹೊಡೆದ್ವಿ. ತುಂಬ ದಿನಗಳಿಂದ ಪೆಂಡಿಂಗ್ ಇದ್ದಿದ್ದ ಮಾತುಗಳೆಲ್ಲ ಮಾತಾಡಿದ್ವಿ. ಫೋನಲ್ಲಿ ಎಷ್ಟೇ ಮಾತಾಡಿದ್ರು ಮೀಟ್ ಆದಾಗ ಮಾತುಗಳು ಮುಗಿಯೋದೇ ಇಲ್ಲ, ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾನೆ ಇರ್ತೀವಿ. ನಮಗೋಸ್ಕರ ಭದ್ರಾವತಿಯಿಂದ ತುಂಬಾ ಸ್ವೀಟ್ಸು ಮಿಕ್ಸ್ಚರ್ಸು ಎಲ್ಲ ತಂದಿದ್ರು, ಬೆಣ್ಣೆ ಬಿಸ್ಕೆಟ್ ಎಲ್ಲ, ನಮ್ಗೆ ಏನೇನು ಫೇವ್ರೇಟು ಎಲ್ಲನೂ. ಸೊ ತುಂಬಾ ಟೈರ್ಡ್ ಆಗಿದ್ದರಿಂದ ನಾವು ಅವ್ರಿಗೆ ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಮಾತಾಡೋಣ ಅಂತೇಳಿ ಮಲಗಿಸಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಎಗ್ ಮಸಾಲ ಮತ್ತು ಚಪಾತಿ ಮಾಡಿದ್ದೆ, ಗ್ರೀನ್ ಕಲರ್ ಎಗ್ ಮಸಾಲ. ಇದರ ರೆಸಿಪಿನ ನಾನು ಶೇರ್ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ, ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಕಾರ್ತಿಕ್ ಆಫೀಸ್ಗೆ ಹೋದರು. ಸ್ವಾತಿ ಮತ್ತು ಸಂದೀಪ್ ಇಬ್ಬರು ಸ್ಕ್ರ್ಯಾಬಲ್ ಆಡ್ತಾ ಇದ್ದಾರೆ, ನಾನು ಫ್ರೆಶ್ ಆಗಿ ಸೊಪ್ಪುಗಳನ್ನೆಲ್ಲ ಬಿಡಿಸಿಡ್ತಾ ಇದ್ದೀನಿ. ಸ್ಕ್ರ್ಯಾಬಲ್ ಆಡಿದ್ದಾದಮೇಲೆ ಸ್ವಾತಿ ನಾನು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೋತೀನಿ ಅಂದ್ಲು. ಸೊ ನನ್ನ ಹತ್ರ ಇದ್ದಿದ್ದು ಮೆನಿಕ್ಯೂರ್ ಪೆಡಿಕ್ಯೂರ್ ಕಿಟ್ಟನ್ನ ಟ್ರೈ ಕೂಡ ಮಾಡಿದಾಗತ್ತೆ, ಟ್ರೈ ಮಾಡಿ ನೋಡು ಎಫೆಕ್ಟಿವ್ ಇದೆಯಾ ಅಂತ ನನ್ನ ವ್ಯೂವರ್ಸ್ಗೂ ಕೂಡ ಹೇಳ್ತೀನಿ. ಇದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಾನು ಒಂದಷ್ಟು ಪಾರ್ಸೆಲ್ಸ್ ಬಂದಿತ್ತು, ಅದರಲ್ಲಿ ಓಪನ್ ಮಾಡಿ ನಿಮಗೆ ಒಂದಷ್ಟು ನೇಲ್ ಪಾಲಿಷಸ್ ಮತ್ತು ಲಿಪ್ಸ್ಟಿಕ್ಸ್ನ ಸ್ವಾಚ್ ಮಾಡಿ ತೋರಿಸೋಣ, ಕೈ ಮೇಲೆ ಅಪ್ಲೈ ಮಾಡಿ ಹೇಗೆ ಕಾಣುತ್ತೆ ಅಂತ ತೋರಿಸೋಣ, ನಿಮಗೂ ಕೂಡ ಐಡಿಯಾಸ್ ಸಿಗುತ್ತೆ ಅಂತ ನಾನು ನನ್ನ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈ 4 ಸ್ಟೇಕ್ ವರ್ಕಿ ನೇಲ್ ಪಾಲಿಷ್ ಕಲರ್ಸು ತುಂಬ ಬ್ಯೂಟಿಫುಲ್ ಅನಿಸ್ತು ನನಗೆ. ಅದ್ರ ಜೊತೆಗೆ ಈ ಪರ್ಪಲ್ ಅವರ ಅಲ್ಟ್ರಾ ಎಚ್ ಡಿ ವೆಲ್ವೆಟ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಸ್ಲೀಪ್ ಓವರ್, ಅದಾದ ನಂತರ ನಾನು ತೋರಿಸ್ತಾ ಇರೋದು NYB ಸೂಪರ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಪ್ಯಾಷನೇಟ್ ಪ್ಯಾಮೆಲಾ 12. ಸೊ ಇದಿಷ್ಟು ಕಲರ್ ಸಮೇತ ನಿಮಗೆ ಟೆಕ್ಸ್ಚರ್ ಎಲ್ಲ ಹೇಗಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಗೆ ಪರ್ಪಲ್ ಅವರ ಮಿನಿ ಲಿಪ್ಸ್ಟಿಕ್ ಕಿಟ್ಸ್ ಕೂಡ ಕಳಿಸಿದ್ದಾರೆ, ಅದರಲ್ಲಿ 4 ಮಿನಿ ಲಿಪ್ಸ್ಟಿಕ್ಸ್ದು ಒಂದು ಕಿಟ್ ಮಾಡಿ ಆ ರೀತಿಯಾದ 4 ಕಿಟ್ಸ್ ಇದೆ. ಅದರಲ್ಲಿ ನಾನು ನಿಮಗೆ ಒಂದು ಕಿಟ್ಟಲ್ಲಿರೋ 4 ಕಲರ್ಸ್ನೂ ತೋರಿಸ್ತೀನಿ. ಒಂದೊಂದು ಕಿಟ್ಟಲ್ಲೂ ಸಪ್ರೇಟ್ ಸಪ್ರೇಟ್ ಡಿಫ್ರೆಂಟ್ ಕಲರ್ ಶೇಡ್ಸ್ ಇದೆ, ಪರ್ಪಲ್ಸಲ್ಲಿ, ಪಿಂಕ್ಸಲ್ಲಿ, ರೆಡ್ಸಲ್ಲಿ, ನೂಡ್ಸಲ್ಲಿ, ನಿಮ್ಗೆ ಎಲ್ಲ ಥರನೂ ಶೇಡ್ಸ್ ಸಿಗುತ್ತೆ. ನಿಮಗೆಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ತುಂಬಾ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ ಪರ್ಪಲಲ್ಲಿ. ನೀವು ಕೂಪನ್ ಕೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋದನ್ನ ಅಪ್ಲೈ ಮಾಡಿ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ, ಅಪ್ ಟು 100 ರುಪೀಸ್. ಇದನ್ನು ಎಲ್ಲನೂ ನೀವು ಕಾರ್ಟಿಗೆ ಹಾಕಿಟ್ಕೊಂಡು ಎಕ್ಸಾಕ್ಟಾಗಿ ಕ್ರಿಸ್ಮಸ್, ನ್ಯೂ ಇಯರ್, ದಿವಾಲಿ ಈ ಥರ ಸೇಲ್ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ತುಂಬಾ ದುಡ್ಡು ಉಳಿಯುತ್ತೆ. ಈಗ ನಾನು ಒಂದೊಂದೇ ನೇಲ್ ಪಾಲಿಷ್ನ ಒಂದೊಂದೇ ಬೆರಳಿಗೆ ಅಪ್ಲೈ ಮಾಡಿ ನಿಮಗೆ ಹೇಗೆ ಕಾಣುತ್ತೆ ಸ್ಕಿನ್ ಮೇಲೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಶೇಡ್ಸು ನಿಮಗೆ ತುಂಬ ಲೈಟಾಗಿ ಎಲಿಗೆಂಟಾಗಿ ಕಾಣಬೇಕಂದ್ರೆ ನೀವು ಒಂದು ಕೋಟ್ ಹಚ್ಕೊಂಡ್ರೆ ಸಾಕು, ನಿಮಗೆ ತುಂಬ ಬ್ರೈಟಾಗಿ ಡಾರ್ಕಾಗಿ ತುಂಬ ಪ್ರೊಫೆಷ್ನಲಾಗಿ ಕಾಣಬೇಕು, ಎದ್ದು ಕಾಣಬೇಕು ಅಂತ ಅನಿಸಿದ್ರೆ ನೀವು ಡಬಲ್ ಕೋಟ್ ಕೂಡ ಹಚ್ಕೋಬೋದು. ಹಾಗೆ ತುಂಬಾ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ, ತುಂಬಾ ಚೆನ್ನಾಗಿ ಅನಿಸ್ತು. ಸ್ವಾತಿಗೂ ಕೂಡ ಎಲ್ಲ ಕಲರ್ಸು ಇಷ್ಟ ಆಯಿತು.
ನನಗೆ ಪರ್ಸ್ನಲಿ ಎಸ್ಪೆಷಲಿ ಈಗ ಹಚ್ತಿರೋ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು. ಗ್ರೀನಿಶ್ ಬ್ಲೂ ಇದೆ, ಹಚ್ಚಿದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕೈ ಮೇಲೆ. ನಿಮಗೆ ಯಾವ ಕಲರ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈಗ ಒಂದೊಂದಾಗಿ ನಾನು ಲಿಪ್ಸ್ಟಿಕ್ಸ್ನ ನಿಮಗೆ ಕೈ ಮೇಲೆ ಸ್ವಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಕಿಟ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಕಿಟ್ ನಂಬರ್ 1 ಪ್ರತಿಯೊಂದು ಲಿಪ್ಸ್ಟಿಕ್ನೂ ನಾನು ಸ್ಕಿನ್ ಮೇಲೆ ಹೇಗೆ ಕಾಣುತ್ತೆ ನೋಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿರೋದು ನೂಡ್ಸ್, ಪಿಂಕ್ಸ್ ಮತ್ತು ಮರೂನ್ ಶೇಡ್ಸ್ ಎಲ್ಲನೂ ಇದೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ ಇದೆ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಪ್ರತಿಯೊಂದು ಶೇಡ್ಗೂ ಡಿಫ್ರೆಂಟ್ ಟೆಕ್ಸ್ಚರ್ ಇದೆ. ಈ 4 ಶೇಡಲ್ಲಿ ನಾನು ಫೈನಲಿ ಅಪ್ಲೈ ಮಾಡಿದ್ದ ಮರೂನ್ ಶೇಡ್ದು ಟೆಕ್ಸ್ಚರ್ ನಂಗೆ ತುಂಬ ಇಷ್ಟ ಆಯಿತು, ತುಂಬಾ ಸಿಲ್ಕಿ ಅನಿಸ್ತು. ಬೇರೆದೆಲ್ಲನೂ ಅಪ್ಲೈ 2-3 ಕೋಟ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಸ್ಮೂತ್ ಅನಿಸ್ತು. ಫಸ್ಟ್ ಕೋಟು ಯಾವಾಗಲೂ ಸ್ವಲ್ಪ ಡ್ರೈ ಅನಿಸ್ತು, ಯಾಕಂದರೆ ಮ್ಯಾಟ್ ಲಿಪ್ಸ್ಟಿಕ್ ಆದ್ದರಿಂದ ಏರ್ಗೆ ಎಕ್ಸ್ಪೋಜರ್ ಆಗಿರೋ ಲೇಯರು ಯೂಶ್ವಲಿ ಸ್ವಲ್ಪ ಡ್ರೈ ಇರುತ್ತೆ, ಯಾಕಂದರೆ ಮ್ಯಾಟಿಫೈಯಿಂಗ್ ಎಫೆಕ್ಟ್ ಕೊಡೋದಕ್ಕೋಸ್ಕರ. ಈ 3 ಕಲರ್ ಕೂಡ ನೂಡ್ ಕಲರ್, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ, ಎಸ್ಪೆಷಲಿ ಫೇರ್ ಸ್ಕಿನ್ ಇರೋರಿಗೆ. ಈಗ ನಾನು ಲಾಸ್ಟಲ್ಲಿ ತೋರಿಸ್ತಿರೋದು ಡಾರ್ಕ್ ಸ್ಕಿನ್ ಇರೋರಿಗೆ, ಫೇರ್ ಸ್ಕಿನ್ ಇರೋರಿಗೆ ಎಲ್ಲರಿಗೂ ಸೂಟ್ ಆಗುತ್ತೆ. ತುಂಬಾ ಸಿಲ್ಕಿ ಟೆಕ್ಸ್ಚರ್ ಕೂಡ ಇದೆ. ನಾನು ಈ 4 ಕಲರಲ್ಲಿ ಇದೇ ಬೆಸ್ಟ್ ಕಲರ್ ಅಂತ ಹೇಳ್ತೀನಿ. ಬೇರೆ ಬೇರೆ ಕಿಟ್ಸಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿ ಇರುತ್ತೆ. ನಾನು ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡಿ ಚೆಕ್ಔಟ್ ಮಾಡಿ ನಿಮ್ಗೆ ಯಾವ ಥರ ಶೇಡ್ ಸೂಟಬಲ್ ಅನಿಸುತ್ತೋ ಅದನ್ನು ತೊಗೋಬೋದು. ಈಗ ನಾನು NY ಬೇ ಅವರ ಸಪ್ರೇಟ್ ಲಿಪ್ಸ್ಟಿಕ್ ಇದೆಯಲ್ಲ ಕಿಟ್ಟಲ್ಲಿ ಇಲ್ದಿರೋವಂಥದ್ದು, ಅದನ್ನು ಸ್ವಾಚ್ ಮಾಡಿ ತೋರಿಸ್ತಿದ್ದೀನಿ. ಇದು ಕೂಡ ಮ್ಯಾಟ್ ಶೇಡ್ ಆದ್ದರಿಂದ ಸ್ವಲ್ಪ ಲೈಟಾಗಿ ಕಾಣುತ್ತೆ, ಬೇಗ ಮ್ಯಾಟಿಫೈಯಿಂಗ್ ಆಗುತ್ತೆ, ತುಂಬ ಲಾಂಗ್ ಲಾಸ್ಟಿಂಗು, ವಾಟರ್ ಪ್ರೂಫ್ ಕೂಡ. ಈ ಎಲ್ಲ ಲಿಪ್ಸ್ಟಿಕ್ಸಲ್ಲಿ ನನಗೆ ತುಂಬಾ ಚೆನ್ನಾಗಿ ತುಂಬಾ ಇಷ್ಟ ಆಗಿದ್ದು ಲಾಸ್ಟಲ್ಲಿ ನಾನು ಸ್ವಾಚ್ ಮಾಡ್ತಿರೋವಂಥ ಲಿಪ್ಸ್ಟಿಕ್ಕು ಇದು. ನಾನು ಆಗಲೇ ಹೇಳ್ದ ಹಾಗೆ ಇದ್ರ ಶೇಡು ಪರ್ಪಲ್ ಸ್ಲೀಪ್ ಓವರ್ ಕಂಪ್ಯಾನಿಯನ್ 9. ಇದು ಕಂಪ್ಲೀಟ್ಲಿ ಮ್ಯಾಟ್ ಲಿಪ್ಸ್ಟಿಕ್ ಇಲ್ಲ, ಸೆಮಿ ಮ್ಯಾಟ್ ಅಂತ ಹೇಳ್ಬೋದು, ಯಾಕಂದರೆ ಅಷ್ಟು ಸಿಲ್ಕಿ ಇದೆ, ಅಷ್ಟು ಕ್ರೀಮಿ ಇದೆ. ನೀವು ಲಿಪ್ಸ್ಟಿಕ್ನ ಇಟ್ಟಿದ ತಕ್ಷಣ ಚೆನ್ನಾಗಿ ಗ್ಲೈಡ್ ಆಗುತ್ತೆ ಸ್ಕಿನ್ ಮೇಲೆ, ಮಾಯಿಶ್ಚರೈಸಿಂಗ್ ಕೂಡ ಅನಿಸುತ್ತೆ. ಬೇರೆ ನೀವೆಲ್ಲ ಮ್ಯಾಟ್ ಲಿಪ್ಸ್ಟಿಕ್ ಲಿಕ್ವಿಡ್ ಲಿಪ್ಸ್ಟಿಕ್ಸ್ಗೆ ಮುಂಚೆನೆ ಲಿಪ್ಸ್ನ ಮಾಯಿಶ್ಚರೈಸ್ ಮಾಡಿ 10 ಆದಮೇಲೆ ಲಿಪ್ಸ್ಟಿಕ್ ಹಚ್ಕೋಬೇಕು, ಆವಾಗ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಲಿಪ್ಸ್ಟಿಕ್ಕಿಗೆ ನೀವೇನು ಪ್ರೀ ಪ್ರಿಪ್ರೇಷನ್ ಮಾಡೋದೇ ಬೇಡ, ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಈ ಲಿಪ್ಸ್ಟಿಕ್ಕಲ್ಲೇ ಮಾಯಿಶ್ಚರೈಸರ್ ಇರೋ ಥರ ಅಷ್ಟು ಸಿಲ್ಕಿಯಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಕಿನ್ ಮೇಲೆ. ಸೊ ಇದಿಷ್ಟು ಶೇಡ್ಸು ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆಗಿದೆ ಅನಿಸಿದ್ರೆ ಪರ್ಚೇಸ್ ಮಾಡ್ಬೋದು. ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಕೊಟ್ಟಿರೋ ರಿವ್ಯೂ ಮತ್ತು ಸಜೆಷನ್ಸಿಂದ. ನಾನು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಸ್ವಾತಿದು ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಕೂಡ ಮುಗ್ದಿತ್ತು. ಫೈನಲಿ ಪ್ಯಾಕ್ ಸ್ಟೇಜಲ್ಲಿದ್ದಲು, ಪ್ಯಾಕಲ್ಲಿ ಅಪ್ಲೈ ಮಾಡಿ ನಾವು ಚೌಕಬಾರ್ ಆಡೋಣ ಅಂತ ಕೂತಿದ್ವಿ. ನಾನು, ಸಂದೀಪ್ ಮತ್ತು ಸ್ವಾತಿ 3 ಚೌಕಬಾರ್ ಆಡ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಕಾರ್ತಿಕ್ನ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಕಾರ್ತಿಕ್ ಇವತ್ತು ಆಫೀಸಿಂದ ಬೇಗ ಬರ್ತೀನಿ, ರೆಡಿಯಾಗಿರಿ, ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ನಾವು ಬೇಗ ಚೌಕಬಾರ್ ಆಡೋದು ಮುಗಿಸಿ 3 ಸ್ನಾನ ಮಾಡಿ ರೆಡಿಯಾಗಿದ್ವಿ. ಈಗ ನಾ ಕಾರ್ತಿಕ್ ಕೂಡ ಬಂದಿದ್ದಾರೆ, ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರಿಗೆಲ್ಲಾದರೂ ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಸ್ವಾತಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನೋಡಿದ್ದಾಳೆ, ಯಾಕಂದರೆ ಪ್ರೀವಿಯಸ್ ಇಯರು ಅದ್ರ ಲಾಸ್ಟ್ ಇಯರು ಎಲ್ಲ ಬಂದಿದ್ಲು, ಅವಳಿಗೆಲ್ಲ ಕಡೆ ಕರ್ಕೊಂಡೋಗಿದ್ವಿ. ಬಟ್ ಸಂದೀಪ್ ಫಸ್ಟ್ ಟೈಮ್ ಬರ್ತಿರೋದು, ಸಂದೀಪ್ ಈ ಪ್ಲೇಸಸ್ನೆಲ್ಲ ನೋಡೇ ಇಲ್ಲ. ಸೊ ಅವ್ರಿಗೆ ಫಸ್ಟ್ ಟೈಮು, ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೀವು ಕೂಡ ನಾವು ಹೋಗ್ತಿರೋ ಪ್ಲೇಸ್ನ ಆಲ್ರೆಡಿ ನಮ್ಮ ವ್ಲಾಗಲ್ಲಿ ನೋಡಿದ್ದೀರಾ, ಇದು ದ ಮೋಸ್ಟ್ ಬ್ಯೂಟಿಫುಲ್ ಆದಿಯೋಗಿ ಸ್ಟ್ಯಾಚು. ಇಲ್ಲಿ ಕರ್ಕೊಂಡು ಬಂದಿದ್ದೀವಿ, ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನಾವು ಯೂಶ್ವಲಿ ಡೇ ಟೈಮೇ ಬರ್ತಿದ್ವಿ, ಈವ್ನಿಂಗ್ ಟೈಮ್ ಹೇಗೆ ಕಾಣುತ್ತೆ ಲೈಟಿಂಗ್ಸಲ್ಲಿ ಸ್ಟ್ಯಾಚು ಮತ್ತು ಬ್ಯಾಕ್ಗ್ರೌಂಡು ಎಲ್ಲನೂ ಅಂತ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಇದ್ವಿ. ಸ್ವಾತಿಗೂ ಕೂಡ ಈವ್ನಿಂಗ್ ನೋಡಿದ್ದು ತುಂಬಾ ಖುಷಿ ಆಯಿತು ಅಂತಿದ್ಲು. ಸಂದೀಪ್ಗಂತೂ ತುಂಬ ಇಷ್ಟ ಆಯಿತು, ನಾನು ಈ ಥರ ಪ್ಲೇಸ್ಗೆ ಫಸ್ಟ್ ಟೈಮ್ ಬರ್ತಿರೋದು, ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಈಗ ನಾನು ತೋರಿಸ್ತಾ ಇರೋದು ಸೆಂಟ್ರಲ್ಲಿ ಒಂದು ಮಂಟಪ ಇದೆ, ಮಂಟಪದಲ್ಲಿ ನಾಗ ಸ್ಟ್ಯಾಚ್ಯೂಸ್ ಇದೆ. ಆ ಸ್ಟ್ಯಾಚ್ಯೂಸ್ಗೆಲ್ಲ ಅಭಿಷೇಕ ಮಾಡ್ತಾ ಇರ್ತಾರೆ, ಮಂತ್ರ ಹೇಳ್ತಾ ಇರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಸದ್ಗುರು ಅವ್ರು ಹಾಡಿರೋ ಶಂಭೋ ಮಂತ್ರ ಕೂಡ ಬರ್ತಾ ಇರುತ್ತೆ ಮ್ಯೂಸಿಕ್ಕು. ನಾವು ಕೂಡ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿದ್ವಿ. ಅದಾದಮೇಲೆ ನಡ್ಕೊಂಡು ಆದಿಯೋಗಿ ಶಿವ ಸ್ಟ್ಯಾಚ್ಯೂಯಿಂದ ಈಶಾ ಫೌಂಡೇಶನ್ನಿನ ಇನ್ನಷ್ಟು ಪ್ಲೇಸಸ್ ಇದೆ ಅಲ್ಲಿ ಹಿಂದ್ಗಡೆ. ಧ್ಯಾನಲಿಂಗ ಇದೆ, ಲಿಂಗ ಭೈರವಿ ಇದೆ, ಸೂರ್ಯಕುಂಡ, ಚಂದ್ರಕುಂಡ, ಇದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಈಗ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಕತ್ತಲಲ್ಲಿ ಎತ್ತಿನ ಗಾಡಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಲೇ ಇರ್ಬೋದು. ನೀವು ಅತ್ತೆ ಮಾವ ಎಲ್ಲರೂ ಬಂದಾಗ ನಾವು ಹೋಗಿದ್ದು ಬ್ಲಾಗ್ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ಹೇಗಿದೆ ಈ ಎತ್ತಿನ ಗಾಡಿ ರೈಡು ಅಂತ. ಮೋಟರ್ ಗಾಡಿ ಕೂಡ ಇತ್ತು, ಬಟ್ ನಮ್ಗೆ ಎತ್ತಿನ ಗಾಡಿನೇ ತುಂಬ ಇಷ್ಟ, ಅದಕ್ಕೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ.
ನಡ್ಕೊಂಡು ಕೂಡ ಹೋಗೋರಿದ್ದಾರೆ ನೋಡಿ, ಎಷ್ಟೊಂದು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. 1.5 kilometers ಅಷ್ಟಾಗುತ್ತೆ ಹೋಗಿ ಬರೋದಕ್ಕೆ. ಸೊ ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು. ನಾವು ತುಂಬಾ ಓಡಾಡಿ ಟಯರ್ಡ್ ಆಗಿದ್ವಿ. ಇನ್ನೂ ಇದಾದ್ಮೇಲೆ ಬೇರೆ ಬೇರೆ ಪ್ಲಾನ್ಸ್ ಕೂಡ ಇತ್ತು. ಈಗ ಈಶಾ ಫೌಂಡೇಶನ್ ರೀಚ್ ಆಗಿದ್ದೀವಿ. ಇದ್ರ ಮುಂದೆ ನಮಗೆ ಮೊಬೈಲ್ ಅಲೋ ಮಾಡೋದಿಲ್ಲ, ವೀಡಿಯೋನೂ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಾವು ಲಾಸ್ಟ್ ಫೈನಲ್ ಟೈಮ್ ಒಂದ್ಸಲ ಆದಿಯೋಗಿ ನೋಡಿಕೊಂಡು ವಾಪಸ್ ಬಂದಿದ್ದೀವಿ. ಡಿನ್ನರ್ಗೆ ಬಂದಿದ್ದೀವಿ. ಡಿನ್ನರ್ಗೆ ನಾವು ಬಾರ್ಬಿಕ್ಯೂ ನೇಷನ್ಗೆ ಬಂದಿದ್ದೀವಿ. ನಾವು 4 ಜನ ಬಾರ್ಬಿಕ್ಯೂ ನೇಷನ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಬಟ್ ಚಾನ್ಸೇ ಸಿಕ್ಕಿರಲಿಲ್ಲ. ನಾವು 4 ಜನ ತುಂಬ ಫುಡಿ ಆದ್ದರಿಂದ ನಮಗೆ ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಮುಂಚೆನೇ ಟೇಬಲ್ ಎಲ್ಲ ರಿಸರ್ವ್ ಕೂಡ ಮಾಡಿದ್ವಿ, ಕರೆಕ್ಟ್ ಟೈಮ್ಗೆ ರೀಚ್ ಆಗಿದ್ದೀವಿ. ಸೊ ಒಳಗೆ ಹೋಗಿ ನೋಡೋಣ ಹೇಗಿದೆ ಏನು, ಈ ಸತಿ ಮೆನುವಲ್ಲಿ ಏನಾದರೂ ಡಿಫ್ರೆಂಟ್ ಇದೆಯಾ ಅಂತ. ನಾವು ಮುಂಚೆನೇ ಟೇಬಲ್ ರಿಸರ್ವ್ ಮಾಡಿದ್ರಿಂದ ನಮಗೋಸ್ಕರ ಟೇಬಲ್ ಎಲ್ಲ ರಿಸರ್ವ್ ಆಗಿ ಆಲ್ರೆಡಿ ವೇಟ್ ಮಾಡ್ತಾಯಿದ್ರು. ಸೊ ಈಗ ನಾವು ಸೆಟಲ್ ಆಗ್ತಾ ಇದ್ದೀವಿ, ಅವರು ಕೂಡ ಎಲ್ಲ ಬಾರ್ಬಿಕ್ಯೂಗೆ ರೆಡಿ ಮಾಡ್ತಾ ಇದ್ದಾರೆ. ನೈಟ್ ಬಾರ್ಬಿಕ್ಯೂ ನೇಷನಲ್ಲಿ ಊಟ ಅಂತ ಮಧ್ಯಾಹ್ನ ತುಂಬಾ ಲೈಟಾಗಿ ತಿಂದಿದ್ವಿ, ಎಲ್ಲರೂ ಎರಡೆರಡು ಫುಲ್ಕಾ ತಿಂದಿದ್ವಿ, ತುಂಬಾ ಹಸಿವಾಗ್ತಾ ಇತ್ತು. ಇಲ್ಲಿ ಸೆಂಟರಲ್ಲಿ ಖಾಲಿ ಗ್ಯಾಪ್ ಇದೆಯಲ್ಲ ಟೇಬಲಲ್ಲಿ, ಅಲ್ಲಿ ಅವರು ಕೆಂಡ ಅದು ಗ್ರಿಲ್ ಅಂದರೆ ಬಾರ್ಬಿಕ್ಯೂ ಸೆಟ್ ತೊಗೊಂಡು ಬಂದಿಟ್ಟಿದ್ದಾರೆ. ಇದ್ರ ಕೆಳಗಡೆ ಕೆಂಡ ಇರುತ್ತೆ, ಕಾದಿರೋ ಕೆಂಡ. ಅದ್ರ ಮೇಲೆ ನಿಮಗೆ ಏನೇನು ಇಷ್ಟನೋ, ನೀವು ವೆಜಿಟೇರಿಯನ್ ಮೆನು ಸೆಲೆಕ್ಟ್ ಮಾಡಿದರೆ ಅದು, ಇಲ್ಲ ನಾನ್ ವೆಜ್ ಮಾಡಿದರೆ ಅದು, ಸ್ನ್ಯಾಕ್ಸು, ಚಾಟ್ಸು ಎಲ್ಲ ಥರ ಇರುತ್ತೆ. ಈಗ ಎಲ್ಲನೂ ತಂದಿಟ್ಟಿದ್ದಾರೆ, ಕೆಳಗಡೆ ಕೆಂಡದಲ್ಲಿ ಅದು ಕಾಯ್ತಾ ಇರುತ್ತೆ. ನಾವೇ ಮುಂದೆ ಬಾರ್ಬಿಕ್ಯೂ ಮಾಡ್ತಾ ಮಾಡ್ತಾ ಮೇನ್ ಕೋರ್ಸ್ ಜೊತೆ ಡೆಸರ್ಟ್ಸ್ ಜೊತೆ ಊಟ ಮಾಡ್ತಾ ಇದ್ದೀವಿ. ಒಂದು ಐಟಮ್ಸ್ಗಿಂತ ಇನ್ನೊಂದು ಐಟಮ್ಸ್ ತುಂಬ ಚೆನ್ನಾಗಿತ್ತು. ಈಗ ಎಲ್ಲ ಊಟ ಮುಗಿಸಿ ಡೆಸರ್ಟ್ ತಿಂತಾ ಇದ್ದೀವಿ. ಡೆಸರ್ಟ್ಗೆ ಪಾನ್ ಬೀಡ ಕುಲ್ಫಿ ಇತ್ತು, ಇದು ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಪಿಸ್ತಾ ಐಸ್ ಕ್ರೀಮ್, ಪಿಸ್ತಾ ಕುಲ್ಫಿ ಇದ್ದಂಗೆ ಇದ್ದರೂ ಕೂಡ ಸೇಮ್ ಪಾನ್ ಬೀಡ ತಿಂದಾಗೆ ಆಗುತ್ತೆ ಈ ಕುಲ್ಫಿ. ಸೊ ಮನೆಗೆ ಬಂದು ರಿಲ್ಯಾಕ್ಸ್ ಮಾಡಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಹೆಸರುಕಾಳು ಪಲ್ಯ ಮಾಡಿದ್ದೆ. ಈ ಹೆಸರುಕಾಳು ಪಲ್ಯ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹೆಸರುಕಾಳು ಪಲ್ಯ ಮತ್ತು ಹೆಸರುಕಾಳು ಬಸ್ಸಾರು ಮುದ್ದೆ ಎಲ್ಲನೂ ಕಾಂಬಿನೇಷನಲ್ಲಿ ನಾನು ಪಲ್ಯ ಬೆಳಗ್ಗೆನೇ ಮಾಡಿ ಇದಕ್ಕೆ ಚಪಾತಿ ಮಾಡಿದ್ದೆ. ಅದರಲ್ಲಿ ತೆಗ್ದಿರೋಂಥ ಬಸ್ಸಾರಿನ ಮಧ್ಯಾಹ್ನ ಅನ್ನದ ಜೊತೆಗೆ ಅದ್ರ ಜೊತೆ ಕ್ಯಾಪ್ಸಿಕಮ್ ಫ್ರೈ ಮಾಡಿದ್ದೆ ನೆಂಚ್ಕೊಳ್ಳೋದಕ್ಕೆ. ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಲಂಚ್ನ ಮತ್ತು ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿ ಈಗ ಮತ್ತೆ ನಾವು ಕೊಯಂಬತ್ತೂರಲ್ಲಿರೋ ಒಂದು ಮಾಲಿಗೆ ಬಂದಿದ್ದೀವಿ. ಇದು ಬ್ರೂಕ್ಫೀಲ್ಡ್ ಮಾಲ್. ಇಲ್ಲಿ ಬೌಲಿಂಗ್ ಮಾಡೋಣ ಅಂತ ಕಾರ್ತಿಕ್ ಮತ್ತು ಸ್ವಾತಿ ಮತ್ತು ಸಂದೀಪ್ ತುಂಬಾ ಇಷ್ಟಪಡ್ತಾ ಇದ್ರು. ಸೊ ಯಾಕೆ ಇನ್ನೂ ಚಾನ್ಸ್ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ. ಸೊ ಮನ್ಸ್ ಮಾಡಿ ಹೋಗೇ ಬಿಡೋಣ ಅಂತ ಈಗ ನಾವು ಬೌಲಿಂಗ್ ಅರೆನಾಗೆ ಬಂದಿದ್ದೀವಿ. ಇಲ್ಲಿ ಬೌಲಿಂಗ್ ಟಿಕೆಟ್ ತೊಗೊಂಡ್ವಿ. ತುಂಬಾ ಕ್ರೌಡೆಡ್ ಇತ್ತು, ವೀಕೆಂಡ್ ಹತ್ತಿರ ಬಂದಿರೋದ್ರಿಂದ. ಇಲ್ಲಿ ಮಕ್ಕಳುಗಳೆಲ್ಲ ಆಟಾಡ್ತಿರೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ವೇಟಿಂಗ್ ಪೀರಿಯಡಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಎಲ್ಲರೂ ಆಟಾಡೋದನ್ನು ನೋಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಟರ್ನ್ ಕೂಡ ಬಂದೇ ಬಿಡ್ತು. ಸೊ ಈಗ ನಾವು ಬೌಲಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಟರ್ನು ಸಂದೀಪ್ದಿತ್ತು. ಸೊ ಸಂದೀಪ್ದು ಒಬ್ಬೊಬ್ರಿಗೆ ಎರಡೆರಡು ಚಾನ್ಸಸ್ ಕೊಡ್ತಾರೆ ಒಂದು ಟೈಮಲ್ಲಿ. ಸೊ ಸಂದೀಪ್ದು ಎರಡು ಟರ್ನ್ ಆದಮೇಲೆ ನೆಕ್ಸ್ಟು ಸ್ವಾತಿದು ಎರಡು ಟರ್ನು, ಸ್ವಾತಿದು ಎರಡು ಟರ್ನ್ ಆದಮೇಲೆ ನೆಕ್ಸ್ಟ್ ಕಾರ್ತಿಕ್ದು. ಈ ರೀತಿ ಒಬ್ಬೊಬ್ಬರಿಗೆ ಎರಡೆರಡು ಟರ್ನು ಪಾಯಿಂಟ್ಸ್ ಆ್ಯಡ್ ಆಗ್ತಾ ಇರುತ್ತೆ, ಮೇಲೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಫೈನಲಿ ನಾವು ಸ್ಕೋರ್ ನೋಡಿ ಯಾರು ವಿನ್ ಆದರು ಅಂತ ಕಂಡಿಡ್ಕೋಬೋದು. ಸೊ ಆಡೋದು ನೋಡೋದು ಮಜಾ ಮಾಡೋದು ತುಂಬಾ ಚೆನ್ನಾಗಿತ್ತು. ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಸೊ ನೀವು ಕೂಡ ನಾವು ಗೇಮ್ ಆಡ್ತಿರೋದನ್ನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ, ಈ ಬ್ಯೂಟಿಫುಲ್ ಮೊಮೆಂಟ್ಸ್ನ ನೀವು ನೋಡಿ ಎಂಜಾಯ್ ಮಾಡಲಿ ಅಂತ. ನಮ್ಮ ಮುಂದಿನ ವ್ಲಾಗ್ಸಲ್ಲಿ ನೀವು ನಾವು ಮನೇಲಿ ಏನೇನು ಸ್ಪೆಷಲ್ ಅಡುಗೆಗಳು ಮಾಡಿದ್ವಿ, ಡೆಸರ್ಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಹಾಗೆಯೇ ಚಿಕನ್ ಮಟನ್ ವೆಜ್ ಏನೇನೆಲ್ಲ ಯಮ್ಮಿ ಯಮ್ಮಿ ರೆಸಿಪೀಸ್ ಮಾಡಿದ್ವಿ ಅಂತ ಅಲಾಂಗ್ ವಿತ್ ರೆಸಿಪೀಸ್ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ತಪ್ಪದೆ ಮರೀದೆ ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಹಾಗೆ ನಿಮಗೆಲ್ಲರಿಗೂ ಸ್ವಾತಿ ಮತ್ತು ಸಂದೀಪ್ ನಮ್ಮ ಮನೆಗೆ ಬಂದಿದ್ದು ಎಷ್ಟು ಖುಷಿ ಆಯಿತು ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸಿ. ಯಾಕಂದರೆ ಮದುವೆ ಆದಾಗಿಂದ ಕೇಳ್ತಾನೆ ಇದ್ರಿ ಯಾವಾಗ ಬರ್ತಾರೆ ಮನೆಗೆ, ಯಾವಾಗ ಬರ್ತಾರೆ ಅಂತ. ಸೊ ನಮಗೆ ಎಷ್ಟು ಖುಷಿಯಾಗಿದೆಯೋ ನಿಮಗೂ ಅಷ್ಟೇ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ನ್ಯೂ ಇಯರ್. ನಿಮಗೆ ಹೊಸ ವರ್ಷ ತುಂಬ ಖುಷಿ ಕೊಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.